ಅಮ್ಮನ ಮಡಿಲು ಟ್ರಸ್ಟ್ಗೆ ಬಂದ ತಕ್ಷಣ ನೋಡಿ, ಎರಡು ಫೋಟೋಗಳು, ಒಂದು ಅಂಬಿ ಅಂಕಲ್ದು, ಇನ್ನೊಂದು ಅಪ್ಪು ಸರ್. ನನಗೆ ಅಮೃಷಣ ಕೊಟ್ಟಿರೋ ಭಿಕ್ಷೆ ಈ ಜಾಗ. ಅವ್ರ ಜೊತೆ ಅಷ್ಟು ದಿನ ಇದ್ದೆ, ಪ್ರತಿಯೊಂದು ಅವ್ರು ಇವತ್ತಿದ್ದಿದ್ರೆ ನೆನೆಸ್ಕೊಳ್ತೀನಿ, ಒಂದೇ ಒಂದು ಫೋನ್ ಕಾಲಲ್ಲಿ ನನಗೆಲ್ಲ ಬರ್ತಿತ್ತು ಅಂತ. ಏನಾದ್ರೂ ಈ ಆಶ್ರಮದಲ್ಲಿ 100 ಜನ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಪುನೀತ್ ಸರ್ ಕಾರಣ. ನಾನು ಸೈಟ್ ಮಾಡ್ತೀನಿ, ಮನೆ ಮಾಡ್ತೀನಿ, ಕಾರ್ ತಗೊಳ್ತೀನಿ. ನನ್ನ ಸಂಬಂಧ ತಕ್ಷಣ ಒಂದ್ ಸೆಕೆಂಡ್ಗೆ ಆಚೆ ಆಗ್ತಾರೆ, ಕಾರು ಕೊಡಲ್ಲ, ಮನೇನು ಕೊಡಲ್ಲ. ಎಲ್ಲರೂ ಹೇಳ್ತಾರೆ ನಾನು ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್, ತ್ವಚೆಯ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಓಕೆ, ನನಗೆ ಮಡಿಲಿಗೆ ಎಂಟ್ರಿ ಆದ ತಕ್ಷಣ, ಅಂದ್ರೆ ಅಮ್ಮನ ಮಡಿಲು ಟ್ರಸ್ಟ್ಗೆ ಬಂದ ತಕ್ಷಣ ನೋಡಿ, ಎರಡು ಫೋಟೋಗಳು, ಒಂದು ಅಂಬಿ ಅಂಕಲ್ದು, ಇನ್ನೊಂದು ಅಪ್ಪು ಸರ್ದು. ನನಗೆ ಇವತ್ತೇನಾದ್ರೂ ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂದ್ರೆ, ನನಗೆ ಈ ಜಾಗ ಕೊಟ್ಟಿರೋದು, 600 ಸಿನಿಮಾ ಮಾಡಿದ್ರು ನನ್ನನ್ನ ಅಷ್ಟು ಯಾರು ಗುರುತಿಸ್ಲಿಲ್ಲ. ನಾನು ಕಲಾವಿದರ ಸಂಘದಲ್ಲಿ ಒಬ್ಳು ಸದಸ್ಯೆಯಾಗಿ ಕೆಲಸ ಮಾಡ್ತಾ ಇದ್ದೆ. ಆಡಿಯೋ ಲಾಂಚು, ಪ್ರೆಸ್ ಮೀಟು, ಪ್ರತಿಯೊಂದರಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೆ. ಮಾಧ್ಯಮದ ಮಧ್ಯದಲ್ಲಿ, ಎಲ್ಲರ ಮಧ್ಯದಲ್ಲೂ ಕೆಲಸ ಮಾಡ್ತಾ ಇದ್ದೆ. ಅವಾಗ ಗೊತ್ತಾಯ್ತು ಕಲಾವಿದರ ಸಂಘದ ಶಶಿಕಲಾ ಅಂತ. ಪ್ರತಿಯೊಬ್ಬರಿಗೂ ನನಗೆ ಅಮೃಷಣ ಕೊಟ್ಟಿರೋ ಭಿಕ್ಷೆ ಈ ಜಾಗ. ಅವ್ರ ಜೊತೆ ಅಷ್ಟು ದಿನ ಇದ್ದೆ, ಪ್ರತಿಯೊಂದು ಅವ್ರು ಇವತ್ತಿದ್ದಿದ್ರೆ ನೆನೆಸ್ಕೊಳ್ತೀನಿ, ಒಂದೇ ಒಂದು ಫೋನ್ ಕಾಲಲ್ಲಿ ನನಗೆಲ್ಲ ಬರ್ತಿತ್ತು ಅಂತ. ನಂಗೆ ಅವಾಗ ಅವ್ರು ಇರ್ಲಿ, ಈಗಿಲ್ಲ ಅವರು. ಆದರೂ ಅವ್ರು ಕೊಟ್ಟಿರೋ ಭಿಕ್ಷೆ ನಾನು ಇಲ್ಲಿ ಬದುಕ್ತಾ ಇದ್ದೀನಿ. ಈ ಆಶ್ರಮ ಮಾಡೋದಕ್ಕೆ ಕಾರಣ ಅಪ್ಪು ಸರ್, ಪುನೀತ್ ಸರೇ ನನಗೆ ಕಾರಣ. ಯಾಕಂದ್ರೆ ಅವರು ಅವ್ರ ಜೊತೆ 10 ಸಿನಿಮಾ ಮಾಡಿದೆ. ಹುಡುಗರು, ಅಣ್ಣ ಬಾಣ್, ಪರಮಾತ್ಮ, ನಿನ್ನಿಂದಲೇ, ರಾಮ್, ಸುಮಾರು ಸಿನಿಮಾ ಮಾಡಿದೆ ಅವ್ರ ಜೊತೆ. ಅವ್ರು ಹೇಗಂದ್ರೆ ಆ ಮುದ್ದು ಮನಸ್ಸು, ಯಾರೇ ಸಿಕ್ಕಲಿ ಮಾತಾಡೋದು, ಕತೆ ಆಡೋದು, ಅವ್ರ ಜೊತೆನೇ ಕೆಲಸ ಮಾಡಿದ್ವಿ. ಒಳ್ಳೆ ಒಡನಾಟ ಅವ್ರಿಗೆ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ತುಂಬ ಚೆನ್ನಾಗಿರ್ತಿದ್ವಿ. ಒಂದು ಫ್ಯಾಮಿಲಿ ಥರ ಇರ್ತಿದ್ವಿ. ಒಂದು ಬಟ್ಟೆ ಹಾಕೊಳ್ಳೋದಾಗ್ಲಿ, ಎಲ್ಲರೂ ಹೊರಗಡೆ ಅವ್ರ ಬ್ಯಾನರಲ್ಲಿ ಹೊರಗಡೆ ಎಲ್ಲೂ ಬಟ್ಟೆ ಹಾಕೋಬಾರ್ದು ಹೆಣ್ಮಕ್ಳು. ಒಂದು ಅದಕ್ಕಿಂತ ಒಂದು ಕ್ಯಾರವನ್ ತೋರಿಸ್ತಿದ್ರು. ಅವತ್ತು ಹುಟ್ಕೊಂಡಿದ್ದು ಅವ್ರ ಮೇಲೆ ಮರ್ಯಾದೆ, ಪ್ರೀತಿ, ವಿಶ್ವಾಸ ನನಗೆ ಇವತ್ತವರೆಗೂ ಹಾಗೆ ಇದೆ, ಮುಂದಕ್ಕೂ ಹಾಗೆ ಇರುತ್ತೆ. ಹುಡುಗರು ಸಿನಿಮಾಲಿ ಒಂದು ಸಾಂಗ್ ಇತ್ತು, ಗಲ್ಲು ಗಲ್ಲು ಸಾಂಗ್ ಇತ್ತು. ಅದು ನನ್ನ ಮಗ ಬಂದ್ಬಿಟ್ಟು ಯೋಗಿಯವರು ನನ್ನ ಮಗನ ಪಾತ್ರ ಮಾಡ್ತಾ ಇರೋದು. ನಾನು ಅಮ್ಮನ ಪಾತ್ರ ಅವಾಗ ರಾಮ್ ಮಾಡಿದ್ದೆ, ಅದಕ್ಕೆ ಮುಂಚೆ ಹುಡುಗರು ಮಾಡಿದೆ, ಅಣ್ಣವಾಣ್ ಮಾಡಿದೆ, ಪರಮಾತ್ಮ ಮಾಡಿದೆ. ಅವ್ರಿಗೆ ತುಂಬ ನನ್ನ ಜೊತೆ ಇಷ್ಟಪಟ್ಟಂಥ ಪಾತ್ರ ಅಣ್ಣಬಾಂಡದು. ಅಣ್ಣಬಾಂಡು ನಾನು, ಜಾಕಿ ಶ್ರಾಫು, ರಂಗಣ್ಣ ರಘು ಸರ್, ಇವರು 4 ಜನ ವರ್ಕ್ ಮಾಡಿದ್ವಿ ಅದರಲ್ಲಿ. ತುಂಬ ಇಷ್ಟ ಅವ್ರಿಗೆ. ಯಾವಾಗಲೂ ಅಶ್ವಿನಿ ಮೇಡಮ್ ಹತ್ರ ತುಂಬ ನೆನೆಸ್ಕೊಂಡು ನಗಾಡ್ತಾ ಇದ್ರು ಅದು ಪಾತ್ರ. ಅದೊಂದು ಪಾತ್ರ ಯಾವಾಗಲೂ ಹೇಳ್ತಿದ್ರು, ಸಿಕ್ಕದಾಗ್ಲೂ ಹೇಳ್ತಿದ್ರು. ಅಶ್ವಿನಿ ಮೇಡಮ್ಗೂ ತುಂಬ ಸಲ ಹೇಳಿದಾರೆ ಆ ಪಾತ್ರನ. ಅದು ಯಾವಾಗಲೂ ನಗಾಡ್ತಿದ್ರು, ಚಪಾತಿ ಅಂತ. ಅದು ನನ್ನ ರಂಗಣ್ಣ ರಘುಗೆ ಚಪಾತಿ ಅಂತ ಕರಿತೀನಿ. ಅದು ಆ ಎಣ್ಣೆ ಬಾಟಲ್ ತುಂಬಾ ಒಳ್ಳೆ ಸರ್. ನನ್ಗೆ ಇವತ್ತೇನಾದ್ರೂ ಈ ಆಶ್ರಮದಲ್ಲಿ 100 ಜನ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಪುನೀತ್ ಸರ್ ಕಾರಣ. ನಾನು ಹೋಟ್ಲು ಮಾಡ್ಬೇಕು ಅನ್ಕೊಂಡೆ. ಇವ್ರು ಸತ್ಮೇಲೆ ಒಂದು 60 ದುಡ್ಡಿತ್ತು ನನ್ನ ಹತ್ರ, ಜಾಗ ತಗೋಬೇಕು ಅಂತ ಇಟ್ಕೊಂಡಿದ್ದೆ. ಜಾಗ ತಗೋಬೇಕು ಅಂದಾಗ್ರು ಸತ್ಮೇಲೆ ಇಷ್ಟೇನ ಜೀವನ, ಇಷ್ಟೇನ ಬದುಕು? ನಾನು ಸೈಟ್ ಮಾಡ್ತೀನಿ, ಮನೆ ಮಾಡ್ತೀನಿ, ಕಾರ್ ತಗೊಳ್ತೀನಿ. ನಾನು ಸತ್ತ ತಕ್ಷಣ ಒಂದ್ ಸೆಕೆಂಡ್ಗೆ ಆಚೆ ಆಗ್ತಾರೆ, ಕಾರು ಕೊಡಲ್ಲ, ಮನೇನು ಕೊಡಲ್ಲ, ನನಗೆ ಏನು ಕೊಡಲ್ವಲ್ಲ, ನನಗೆ ಒಂದ್ ಜೊತೆ ಬಟ್ಟೆ ಕೊಡಲ್ಲ, ಒಂದ್ ಸೀರೆ ತಗೊಳ್ತೀನಿ, ರೇಷ್ಮೆ ಸೀರೆ, ಅದನ್ನು ನನಗೆ ಕೊಡಲ್ವಲ್ಲ, ಒಂದು ಸೀರೆ ಕೊಡಲ್ಲ. ನಾನೊಂದು 100 ಗ್ರಾಮ್ ಚೈನ್ ಮಾಡಿಸಿರ್ತೀನಿ, ಅದು ನನ್ನ ಜೊತೆ ಕೊಡಲ್ಲ. ಅವರು ಬಿಚ್ಚಿಬಿಡ್ತಾರೆ, ಯಾರೆಲ್ಲರೂ ಬಿಚ್ಚುತ್ತಾರೆ. ಒಂದು 10,000 ರೂಪಾಯಿ ಕೊಡಿ ಸೀರೆ ತಗೊಳ್ತೀನಿ, ಅದನ್ನು ತೆಗೆದಾಕ್ಬಿಡ್ತಾರೆ. ಒಂದು ಕಾರ್ ತಗೊಳ್ತೀನಿ, ಕಾರ್ ನನ್ನ ಜೊತೆ ಕಳ್ಸಲ್ಲ. ಸೈಟ್ ತಗೊಳ್ತೀನಿ, ತುಂಬ ಖುಷಿಪಟ್ಟು ಆಸೆಪಟ್ಟು ಸೈಟ್ ತಗೊಳ್ತೀನಿ, ಅದು ನನ್ನ ಜೊತೆ ಕೊಡಲ್ಲ. ಏನೂ ಕೊಡಲ್ಲ, ನನ್ನ ಹಂಗೆ ಕಳಿಸ್ತಾರೆ. ಮತ್ತೆ ಯಾಕೆ ಇದನ್ನೆಲ್ಲ ಮಾಡಬೇಕು? 100 ಜನಕ್ಕೆ ಊಟ ಹಾಕೋಣ ಅಂತ ಅವಾಗ ನನ್ನ ಮೈಂಡಿಗೆ ಬಂದಿದ್ದು ಈ ಆಶ್ರಮ ಮಾಡೋದಕ್ಕೆ ಕಾರಣ. ಹೋಟ್ಲು ಮಾಡಿದ್ರೆ ವಾಪಸ್ ದುಡ್ಡು ಬಂದ್ಬಿಡುತ್ತೆ, ಮಾಡಬಾರ್ದು. ತುಂಬ ಥರ ಯೋಚನೆ ಮಾಡಿದೆ, ನನಗೆ ದುಡ್ಡು ಬರಬಾರ್ದು, ಆ ಕಷ್ಟ ಇನ್ನೂ ಬೇಕು ನನಗೆ, ಅದ್ರ ಬೆಲೆ ಗೊತ್ತಾಗಬೇಕು ಅಂತ ಹೇಳಿ ಇದು 8 ಲಕ್ಷ ಅಡ್ವಾನ್ಸ್ ಕೊಟ್ಟು 1 ವರ್ಷ ಆಯ್ತು ಇದಾಗಲೇ. ಅಪ್ಪು ಸರ್ ಸತ್ತ ಮೇಲೆ ಕೊಟ್ಬಿಟ್ವಿ ನಾನು, ನನ್ನ ಹತ್ರ ದುಡ್ಡಿದ್ರೆ ಖರ್ಚಾಗತ್ತೆ ಅಂತ. ಅವಾಗಿಂದ ಒಂದೊಂದೇ ಒಂದೊಂದೇ ಇದಕ್ಕೆಲ್ಲ ನಾನು ಇಲ್ಲಿವರೆಗೂ ತರೋದಕ್ಕೆಲ್ಲ ನನ್ನ ದುಡ್ಡಲ್ಲೇ ತೊಗೊಂಬಂದೆ. ಟಿ ವಿ ಇದು ಕ್ಯಾಮ್ರಾ ಹಾಕಿಸ್ತೆ, ಯು ಪಿ ಎಸ್ ಹಾಕಿಸ್ತೆ, ಪ್ರತಿಯೊಂದು ಪಿನ್ ಟು ಪಿನ್ 8 ಕ್ಯಾಮ್ರಾ ಇದೆ ನನ್ನ ಆಶ್ರಮದಲ್ಲಿ. ಪ್ರತಿಯೊಂದು ಪಿನ್ ಟು ಪಿನ್ ಒಂದು ರೇಷನ್ ಎಲ್ಲವೂ ಸರ್, ಎಲ್ಲ ಪ್ರತಿಯೊಂದು ಗೋಡೆ ಎಲ್ಲ ಕಟ್ಕೊಟ್ರು, ನಾನು ಪೈಂಟಿಂಗ್ ನಾನೇ ಮಾಡಿಸ್ಕೊಂಡೆ. ಪ್ರತಿಯೊಂದು ಆಚೆ ನೀವು ಗಾರೆ ಏನು ನಡ್ಕೊಂಡು ನಡೀತಾ ಇದ್ದೀರಾ ಅದು ಕೂಡ ನಾನೇ ಮಾಡಿಸ್ಕೊಂಡೆ. ಮತ್ತೆ 8 ಇಂಚ್ ಮಾಡಿಸ್ಬೇಕಿತ್ತು, 12 ಮಾಡಿಸ್ಬೇಕಿತ್ತು, ಮತ್ತೆ ರಿಜಿಸ್ಟರ್ ಮಾಡಿಸ್ಬೇಕಿತ್ತು. ಓಕೆ, ಪ್ರತಿಯೊಂದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನೇನು ಬೇಕೋ ಅಷ್ಟನ್ನು ಮಾಡಿ. ಆಮೇಲೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂತಂದರೆ, ಲೈಕ್ ಈ ಸ್ಟೇಷನ್ಗಳ ಒಂದು ಲಿಂಕ್ ಇರುವಂಥ ಗ್ರೂಪ್ ಕೂಡ ಮಾಡ್ಕೊಂಡಿದ್ದೀನಿ ವಾಟ್ಸಪ್ಪಲ್ಲಿ. ಹೌದು ಸರ್. ಸೊ ಆ
ಗ್ರೂಪ್ನಲ್ಲಿ ಸಾಕಷ್ಟು ಮೆಸೇಜಸ್ ಎಲ್ಲ ಬರ್ತಾ ಇರುತ್ತೆ. ಡೈಲಿ ನನಗೆ ಒಡನಾಟ ಇರ್ತೀನಿ. 567 ಜನ ನಮ್ಮ ಕರ್ನಾಟಕದವರಿದ್ದಾರೆ, ಮತ್ತೆ 1000 ಜನ ಆಲ್ ಇಂಡಿಯಾ ನ್ಯೂಸ್ ಇದೆ. ಆಲ್ ಇಂಡಿಯಾ ನ್ಯೂಸ್ ಅಂತೇಳಿ ಅದ್ರಲ್ಲಿ ಯಾರೇ ಸತ್ರು ಬದುಕಿದ್ರು ಹಾಕ್ತಾರೆ, ಅವ್ರ ಕಡೆ ಮಿಸ್ ಆಗಿದ್ರೆ ಹಾಕ್ತಾರೆ. ಇಲ್ಲೂ ಅಷ್ಟೇ, ಈ ಕರ್ನಾಟಕ ಜನದ ಮಧ್ಯದಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಮಧ್ಯದಲ್ಲೇ ಕೆಲಸ ಮಾಡ್ತೀನಿ. ಯಾಕಂದ್ರೆ ನಾನು ಮಾಡ್ತಾ ಇರೋದು ಕಷ್ಟಪಟ್ಟು ನಿಯತ್ ಕೆಲಸ, ನನಗೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ದುಡಿತೀನಿ, ನಾನು ತರ್ತೀನಿ, ಉಪ್ಪಿಲ್ಲ ಅಂದ್ರೆ ತರ್ತೀನಿ, ಹುಣಸೇಣ್ಣ ಇಲ್ಲ ಅಂದ್ರೆ ತರ್ತೀನಿ, ಇಲ್ಲ ರೋಡಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ ಮಾಡ್ತೀನಿ. ಭಯ ಪಡಬಾರ್ದು, ಏನಕ್ಕೆ ಭಯ ಪಡಬೇಕು? ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರಿದೆ, ಇದನ್ನು ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಅಂತಾನೆ ನಾನು ಬಂದಿರೋದು. ಇದು ಯಾವುದು, ನನಗೆ ದುಡ್ಡು ಬರುತ್ತೆ, ನಾಳೆ ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ. ನಾನು ಇವತ್ತರೆಗೂ ಒಂದು ಕಾರ್ ತಗೊಂಡಿಲ್ಲ, ಕಾರಲ್ಲಿ ಓಡಾಡಲ್ಲ ನಾನು. ನಾನು ಎಲ್ಲೂ ಮನೆಯಲ್ಲಿ ಯಾವುದು ನನ್ನ ಐಶ್ವರ್ಯ ಯಾವುದೂ ಇಲ್ಲ, ಇಲ್ಲ ಒಂದು 100 ಗ್ರಾಮ್ ಚಿನ್ನ ಹಾಕೊಳ್ಳಲ್ಲ, ಏನೂ ಇಲ್ಲ ಸರ್. ನಾನು ಹಿಂಗೆ ಬದುಕಿದ್ದೀನಿ. ಓಕೆ,